ನಿಮ್ಮಷ್ಟು ಜಾತಿಯನ್ನು ಒಡೆಯಲಿಕ್ಕೆ ಗಿನ್ನಿಸ್ ದಾಖಲೆ ನೀವು ನಿಮ್ಮಷ್ಟು ಚೆನ್ನಾಗಿ ಜಾತಿಯನ್ನು ಒಡೆಯಲಿಕ್ಕೆ ಇನ್ನೊಬ್ಬ ರಾಜಕಾರಣಿಗೆ ಅವನ ಜನ್ಮ ತಿರು ಸಾಧ್ಯ ಇಲ್ಲ ಮೊಹಮ್ಮದ್ ಪೈಗಂಬರ ಬಗ್ಗೆ ಮಾತನಾಡಿದರೆ ತಲೆಯೇ ಇರೋದಿಲ್ಲ ಅಂತ ಹೇಳುವ ಭೀತಿಯ ವಾತಾವರಣ ಭಾರತದಲ್ಲಿ ಉಂಟಲ್ಲ ಅಂತೇಳಿ ನಾವು ಪಾಕಿಸ್ತಾನದಲ್ಲಿದ್ದೇವಾ ನಾವು ಅಫ್ಘಾನಿಸ್ತಾನದಲ್ಲಿದ್ದೇವಾ ಈಗ ಬಳ್ಳಾರಿಯ ಹಂಪಿ ಮತ್ತು ಆನೆಗುಂದಿಯಲ್ಲಿ ಟಿಪ್ಪು ಸುಲ್ತಾನ್ ಅಲ್ಲಿಯವರೆಗೆ ಹೋಗಿ ಅಲ್ಲಿಯ ದೇವಸ್ಥಾನಗಳನ್ನು ಧ್ವಂಸಗೊಳಿಸಿದ್ದಾರೆ ರಾಹುಲ್ ಮೈನೋ ಗಾಂಧಿಯಲ್ಲ ಮೈನೋ ಇಟಲಿಯ ಸಂಜಾತ ಅವರಾಗಬೇಕು ಅಥ ಕ್ರಿಶ್ಚಿಯನು ಅಲ್ಲ ಅಥ ಮುಸ್ಲಿಮು ಅಲ್ಲ ಅಥವಾ ಹಿಂದೂ ಅಲ್ಲ ಏನೂ ಅಲ್ಲ ಅವರಿಗೇ ಗೊತ್ತಿಲ್ಲ ಸಿದ್ದರಾಮಯ್ಯನಷ್ಟು ಟ್ರಮಂಡಸ್ ಆ್ಯಕ್ಟರ್ ಯಾರೂ ಇಲ್ಲ ಅದ್ಭುತ ನಟ ಅದ್ಭುತ ನಟ ಯಾರಾದರೂ ಇದ್ರೆ ಸಿದ್ದರಾಮಯ್ಯ ಇವರ ಆಕ್ರೋಶಕ್ಕೆ ಕಾರಣವಿದೆ ಅವರ ಸಾಮರ್ಶಿವ ಪ್ರಹಸನ ನಾಟಕದ ನಂತರ ಮೈಸೂರಿನಲ್ಲಿ ಒಂದು ರೀತಿಯ ದಂಗೆಯ ರೀತಿಯಲ್ಲಿ ಪ್ರತಿಭಟನೆಯ ರೀತಿಯಲ್ಲಿ ರಂಗಾಯಣದ ಮೇಲೆ ಎಲ್ಲ ಗುಂಡಾ ಪ್ರವೃತ್ತಿಯನ್ನ ನಡೆಸಲಾಯಿತು ಮತ್ತು ರಾಜಕಾರಣ ರಾಜಕೀಯವಾಗಿ ಅವರನ್ನ ಹೇಗಾದ್ರೂ ಮಾಡಿ ಬಗ್ಗು ಬಡಿಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟವನ್ನ ನಡೆಸಲಾಯಿತು ಸ್ವತಃ ಅಡ್ಡಂಡ ಕಾರ್ಯಪ್ಪ ಅವರು ಹೇಳೋ ಹಾಗೆ ಅವರು ಶಿವಮೊಗ್ಗದಲ್ಲಿ ಸಂದರ್ಭದಲ್ಲಿ ನಡೆದಂತ ಹೋರಾಟ ಇದೆ ಇದಕ್ಕೆ ಹೋರಾಟ ಅಂತ ಯಾರು ಹೇಳಿದ್ರೆ ಇದಕ್ಕೆ ದಾಂಧಲೆ ಅಂತಾರೆ ಇದಕ್ಕೊಂದು ಗುಂಡಾಗಿರಿ ಗುಂಡಾ ಪ್ರವೃತ್ತಿ ಅಂತ ಹೇಳ್ತಾರೆ ಒಬ್ಬ ನಾಟಕಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮಾತನಾಡುವಂತಹ ಈ ಜನರೆಲ್ಲ ಒಬ್ಬ ನಾಟಕಕಾರ ತನ್ನ ಪಾತ್ರಗಳ ಮೂಲಕ ಸಮಾಜವನ್ನು ಪ್ರತಿಫಲಿಸಿದರೆ ಒಂದು ಪಾತ್ರದ ಮೂಲಕ ಅಲ್ಲಿ ನಡೀತಾ ಇರುವಂತಹ ಅರಾಜಕತೆಯನ್ನು ಹೇಳಿದರೆ ಅದನ್ನ ಸಹಿಸಲಾರದಂತ ಮನಸ್ಥಿತಿ ಇರುವಂತಹ ಜನರ ಬಗ್ಗೆ ಇವತ್ತು ಆಕ್ರೋಶವನ್ನ ಅಡ್ಡಂಡ ಕಾರ್ಯಪ್ಪ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅಡ್ಡಂಡ ಕಾರ್ಯಪ್ಪ ಅವ್ರಿಗೆ ಒಂದು ಪ್ರಶ್ನೆ ಏನಂದ್ರೆ ಟಿಪ್ಪು ಸುಲ್ತಾನ್ ಮೈಸೂರು ಹಳೆ ಮೈಸೂರು ಪ್ರಾಂತ್ಯಕ್ಕೆ ಮಾತ್ರ ಸೀಮಿತವಾದಂತಹ ಒಬ್ಬ ಕೋಮುವಾಗಿ ರಾಜ ಮತಾಂಧ ನೀವು ಅದನ್ನು ಹುಬ್ಬಳ್ಳಿ ಬಾಗಲಕೋಟೆ ಸೌಂದತಿ ಬೇರೆ ಬೇರೆ ಊರುಗಳಿಗೆ ತೆಗೆದುಕೊಂಡು ನಾಟಕವನ್ನು ಹೋಗ್ತಾ ಇದ್ದೀರಿ ಅಲ್ಲಿಯ ಜನ ಯಾವ ರೀತಿಯ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವಾಗ ಯಾವಾಗ ಎಲ್ಲಿ ನಾಟಕ ಇದೆ ಅಂತ ನಮ್ಮ ವೀಕ್ಷಕರ ಪರವಾಗಿ ಅವ್ರಿಗೊಂದು ಪ್ರಶ್ನೆ ಸ್ನೇಹಿತರೆ ಟಿಪ್ಪು ನಿಜ ಕನಸುಗಳು ನಾಟಕ ಈಗ ಇಪ್ಪತ್ತಾರು ಪ್ರದರ್ಶನಗಳನ್ನು ಮುಗಿಸಿದೆ ಈ ಇಪ್ಪತ್ತಾರು ಪ್ರದರ್ಶನಗಳಲ್ಲಿ ಒಂದು ಸಂಗತಿ ನಮಗೆ ವ್ಯಕ್ತವಾಗಿದೆ ಈ ನಾಟಕವನ್ನು ಮೂರುವರೆ ಗಂಟೆಗಳ ನಾಟಕವನ್ನು ತದೇಕ ಚಿತ್ತದಿಂದ ಅತ್ಯಂತ ಮೌನವಾಗಿ ನಾಟಕವನ್ನು ವೀಕ್ಷಣೆ ಮಾಡಿದ್ದಾರೆ ಜನ ಈ ನಾಟಕದ ವೀಕ್ಷಣೆಯಲ್ಲಿ ನಾನು ಕಂಡುಕೊಂಡ ಅಂಶ ಅಂದರೆ ಬಹುತೇಕ ಮಹಿಳೆಯರು ಬಹುತೇಕ ಮಹಿಳೆಯರು ನಾಟಕಕ್ಕೆ ನೋಡಲಿಕ್ಕೆಂದೇ ಬಂದವರು ಅವರು ಹೇಳಿದ ಒಂದು ಮಾತು ನನ್ನನ್ನು ನಿಜವಾಗಿ ನನಗೆ ಹೆಚ್ಚು ಚಿಂತನೆಗೀಡು ಮಾಡಿದೆ ಏನೆಂದರೆ ನಮ್ಮ ಮನಸ್ಸಿನಲ್ಲಿದ್ದದನ್ನು ನೀವು ಹೇಳ್ತಾ ಇದ್ದೀರಿ ಆಗ ಎಷ್ಟು ಜನರ ಮನಸ್ಸಿನಲ್ಲಿ ಈ ಥರದ ಒಂದು ಮಡುಗಟ್ಟಿದ ಆಕ್ರೋಶ ಇತ್ತು ಅಂತ ಏನಂದರೆ ಟಿಪ್ಪು ಸುಲ್ತಾನ ಅಥವಾ ನಮ್ಮ ಧರ್ಮದ ಅವಹೇಳನ ಇತ್ತೀಚೆಗೆ ನೂಪುರ್ ಶರ್ಮಾರವರನ್ನು ನಾವು ನಡೆಸಿಕೊಂಡ ರೀತಿ ರೋಹಿತ್ ಚಕ್ರತೀರ್ಥರವರನ್ನು ನಾವು ನಡೆಸಿಕೊಂಡ ರೀತಿ ನಾವು ನಮ್ಮ ಧರ್ಮದ ಬಗ್ಗೆ ಏ ಹೇಳಿಕೊಳ್ಳಲಾಗದ ಸ್ಥಿತಿ ನಾವು ಇನ್ನೊಂದು ಧರ್ಮದ ಬಗ್ಗೆ ಮಾತನಾಡಲಾಗದಷ್ಟು ನಾವು ಬಂಧಿತರಾಗಿರೋದು ಇಸ್ಲಾಂ ಧರ್ಮದ ಬಗ್ಗೆ ಕುರಾನ್ ಬಗ್ಗೆ ಮಹಮ್ಮದ್ ಪೈಗಂಬರ ಬಗ್ಗೆ ಮಾತನಾಡಿದರೆ ತಲೆಯೇ ಇರೋದಿಲ್ಲ ಅಂತೇಳುವ ಭೀತಿಯ ವಾತಾವರಣ ಭಾರತದಲ್ಲಿ ಉಂಟಲ್ಲ ಅಂಥೇಳಿ ನಾವು ಪಾಕಿಸ್ತಾನದಲ್ಲಿದ್ದೇವಾ ನಾವು ಅಫ್ಘಾನಿಸ್ತಾನದಲ್ಲಿದ್ದೇವಾ ನಾವು ನಮ್ಮ ಗಂಡಜ್ಞರ ಏನಾದರೂ ಹೊರಗೆ ಮಾತಾಡ್ತಾರ ಅಂಥೇಳಿ ಭಯ ಆಗುತ್ತೆ ನಮ್ಮ ಮನೆಯೊಳಗೆ ಏನಾದರೂ ಸ್ಫೋಟ ಆಗ್ಬೋದಾ ನಮ್ಮ ಸುರಕ್ಷತೆ ಎಲ್ಲಿ ನಮಗೆ ಯಾರು ರಕ್ಷಣೆ ಕೊಡ್ತಾರೆ ಪೊಲೀಸರು ನಿಜವಾಗಿಯೂ ನಾವು ಹಿಂದೂಗಳಿಗೆ ರಕ್ಷಣೆ ಕೊಡ ಕೊಡೋದು ಸಾಧ್ಯನಾ ಇತ್ಯಾದಿ ಪ್ರಶ್ನೆಗಳನ್ನು ನಮ್ಮ ಮಹಿಳೆಯರು ಎತ್ತಿದ್ದರು ನಿಮ್ಮ ನಾಟಕ ನೋಡಿದ ಮೇಲೆ ನಮಗೆ ಧೈರ್ಯ ಬರ್ತಾಯಿದೆ ನೀವು ಎಷ್ಟು ನಿರ್ಗಳವಾಗಿ ಈ ನಾಟಕದ ಮೂಲಕ ಹೇಳಿದ್ದೀರಿ ಅದಕ್ಕಾಗಿಯೇ ನಾವು ಭಾವ ತುಂಬಿ ಭಾರತ ಮಾತಾಕಿ ಜೈ ಅಂತ ಕೊನೆಗೆ ಎದ್ದು ನಿಂತು ಘೋಷಣೆ ಕೂಗ್ತಾ ಇದ್ದೀವಿ ದೇಶಭಕ್ತಿಯನ್ನು ಸ್ಫುರಿಸುವಂಥ ನಿಮ್ಮ ನಾಟಕ ನಮಗೆ ಎಂಥ ಒಂದು ಈ ಮೂರುವರೆ ಗಂಟೆಗಳು ಉಲ್ಲಾಸದಿಂದ ಕಳೆದು ಬಿಟ್ಟಿವಿ ನಮಗೆ ನವಚೈತನ್ಯವನ್ನು ತುಂಬಿಕೊಡ್ತು ಅಂತ ಆ ಮಹಿಳೆಯರು ಹೇಳಿದಾಗ ಒಬ್ಬ ನಿರ್ದೇಶಕನಾದವನಿಗೆ ನಾಟಕ ಬರೆದವನಿಗೆ ಏನಾಗಬೇಡ್ದು ಹೇಳಿ ಈ ಭಾವದಿಂದಲೇ ನಾವು ಉತ್ತರ ಕರ್ನಾಟಕದತ್ತ ಹೊರಟಿದ್ದೇವೆ ಉತ್ ಅಲ್ಲಿ ಹೇಳಿದೆ ಇವು ದಕ್ಷಿಣದಲ್ಲಿದ್ದ ಈತ ಉತ್ತರ ಕರ್ನಾಟಕಕ್ಕೆ ಪ್ರಸ್ತುತವೇ ಅಂತ ಖಂಡಿತ ಪ್ರಸ್ತುತ ಯಾಕೆಂದರೆ ಅಲ್ಲಿ ರಾಜಕಾರಣ ನಡೀತಾ ಇದೆ ನಮ್ಮ ಧರ್ಮದ ಮೇಲೆ ಒಂದು ಆಕ್ರಮಣ ನಡೀತಾ ಇದೆ ಈಗ ಬಳ್ಳಾರಿಯ ಹಂಪಿ ಮತ್ತು ಆನೆಗುಂದಿಯಲ್ಲಿ ಟಿಪ್ಪು ಸುಲ್ತಾನ್ ಅಲ್ಲಿಯವರೆಗೆ ಹೋಗಿ ಅಲ್ಲಿಯ ದೇವಸ್ಥಾನಗಳನ್ನು ಧ್ವಂಸಗೊಳಿಸಿದ್ದ ಮತ್ತು ಅನೇಕ ಕಡೆ ಅನೇಕ ಕಡೆ ಈತನ ಪ್ರಭಾವವಿದೆ ಈತನ ಪಠ್ಯವನ್ನು ಉತ್ತರ ಕರ್ನಾಟಕದಲ್ಲಿ ಓದ್ತಾ ಇದ್ದಾರಲ್ಲ ಈಗಲೂ ಅಥವಾ ಒಬ್ಬ ಸರ್ವಧರ್ ಸರ್ವಧರ್ಮ ಸಹಿಷ್ಣು ಅಥವಾ ಒಬ್ಬ ಎಲ್ ಸಮ ರಾಜಧರ್ಮವನ್ನು ಪಾಲಿಸುವ ರಾಜ ಸ್ವಾತಂತ್ರ್ಯ ಪ್ರೇಮಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವನು ಕನ್ನಡ ಭಾಷೆಯನ್ನು ಅವನು ಬೆಳೆಸಿದವನು ಅಂತ ನಾನು ಅದನ್ನೇ ಹೇಳ್ಕೋಗ್ತಾ ಇದ್ದೀನಿ ಎಲ್ಲಿ ಕನ್ನಡ ಭಾಷೆಯನ್ನು ಯಾರು ಬೆಳೆಸಿದ್ದು ಕನ್ನಡ ಭಾಷೆಯನ್ನು ಬೆಳೆಸಿದ್ದು ನಿಮ್ಮವನು ಕೃಷ್ಣದೇವರಾಯ ಅಂತ ಹೋಗ್ತಾ ಇದ್ದೀನಿ ಇಲ್ಲಿ ನಾಲ್ವಡಿ ನಮ್ಮ ಕೃಷ್ಣ ನಮ್ಮ ಮೈಸೂರಿನ ಒಡೆಯರು ಬೆಳೆಸಿದ್ದರೆ ಅಲ್ಲಿ ಕೃಷ್ಣರಾಯ ಬೆಳೆಸಿದ್ದು ಆತ ಬೆಳೆಸಿದ್ದು ವಿಜಯನಗರ ಸಾಮ್ರಾಜ್ಯ ನಮ್ಮ ಕನ್ನಡ ನಾಡಿನ ಆಸ್ತಿ ಮಯೂರ ವರ್ಮ ಇವರೆಲ್ಲ ಯಾರು ಇವರು ಕನ್ನಡದ ಆಸ್ತಿಗಳು ಕನ್ನಡದ ರತ್ನಗಳು ಇವರನ್ನು ನಾವು ಪಠ್ಯದಲ್ಲಿ ತೋರಿಸ್ತಾ ಇಲ್ಲ ಇವರ ಪಾಠವನ್ನು ನಾವು ಮಾಡ್ತಾ ಇಲ್ಲ ಈ ವೀರರ ಪಾಠವನ್ನು ಮಾಡ್ತಾ ಇಲ್ಲ ನಾವು ಹೇಡಿಗಳ ಪಾಠವನ್ನು ಮಾಡ್ತಾ ಇದ್ದೀವಿ ಮತಾಂಧರ ಪಾಠಗಳನ್ನು ಮಾಡ್ತೀವಿ ಇದನ್ನು ಹೇಳಕ್ಕೆ ಇದ್ದೀನಿ ಅಲ್ಲಿ ಭಾಳ ಭಾಳ ಮ ಸ್ವಾಗತ ಸಿಕ್ಕಿದೆ ನಾನು ಒಂದು ಸುತ್ತು ಅಲ್ಲಿ ಸಿದ್ಧತೆಗಾಗಿ ಬಂದಿದ್ದೀನಿ ಧಾರವಾಡದಲ್ಲಿ ನಾಟಕ ಬೆಳಗಾವಿಯಲ್ಲಿ ಬಿಜಾಪುರದಲ್ಲಿ ಬಾಗಲಕೋಟೆಯಲ್ಲಿ ನಂತರ ಬೀದರ್ನಲ್ಲಿ ಕಲಬುರಗಿಯಲ್ಲಿ ಬಳ್ಳಾರಿಯಲ್ಲಿ ಬೆಳಗಾವಿನಲ್ಲಿ ಹೀಗೆ ಎಲ್ಲ ಕಡೆ ನಮ್ಮ ಗಡಿ ಪ್ರದೇಶಗಳಲ್ಲೂ ಕೂಡ ನಾವು ಈ ನಾಟಕವನ್ನು ಮಾಡುವ ಮೂಲಕ ಅಲ್ಲಿ ಕನ್ನಡದ ಜಾಗೃತಿಯನ್ನು ಎಳಿಸುವುದು ಒಂದು ಆದರೆ ನಮ್ಮ ಧರ್ಮದ ಬಗ್ಗೆ ಎಚ್ಚರಿಕೆಯನ್ನು ಎಚ್ಚರವನ್ನು ಹೇಳುವುದು ಇನ್ನೊಂದು ನಾವು ಇನ್ನೊಂದು ಹೇಳೋಕ್ಕೆ ಹೊರಟಿದ್ದು ಯಾಕೆ ನಾವು ಮೌನಿಗಳಾಗಿರಬೇಕು ನಾವು ಧ್ವನಿ ಎತ್ತೋಣ ನಾವು ಧ್ವನಿ ಎತ್ತೋಣ ನಮ್ಮ ಧರ್ಮವನ್ನು ನಮ್ಮ ಧರ್ಮದ ಬಗ್ಗೆ ನಮಗೆ ಅವನಂಬಿಕಿದ್ರೆ ಮುಂದೊಂದು ದಿನ ನಾವು ಏನಾಗಬಹುದು ಇವತ್ತು ಎಲ್ಲ ಇವತ್ತು ನೋಡಿ ಸುದ್ದಿಗಳು ಏನು ಬರ್ತಾಯಿದೆ ಅದು ಯಾವುದೋ ಬಿ ಬಿ ಸಿ ಅಂತೆ ಅದು ಮಾಡಿದ ಸಾಕ್ಷ್ಯಚಿತ್ರವನ್ನು ಕದ್ದು ಕದ್ದು ನೋಡೋದಂತೆ ಕದ್ದು ಕದ್ದು ಯೂನಿವರ್ಸಿಟಿಗಳಲ್ಲಿ ಜೆ ಎನ್ ಯು ಅಲ್ಲಿ ನೋಡೋದಂತೆ ಇನ್ನೊಂದು ಯೂನಿವರ್ಸಿಟಿ ಇದೆಲ್ಲ ಯಾರು ಇದು ಶನಿ ಶನಿಸಂತಾನಗಳಲ್ವ ಇವರೆಲ್ಲ ದೇಶದ್ರೋಹಿಗಳಲ್ವ ಇವರೆಲ್ಲ ಸುಪ್ರೀಂ ಕೋರ್ಟೇ ಮೋದಿಗೆ ಕ್ಲೀನ್ ಚಿಟ್ ಕೊಟ್ಟಿರುವಾಗ ತನಿಖಾ ಸಂಸ್ಥೆಗಳೇ ಕಾಂಗ್ರೆಸ್ ಆಡಳಿತದಲ್ಲಿ ತನಿಖೆ ಮಾಡಿರುವಾಗ ಸೋನಿಯಾ ಗಾಂಧಿಯವರ ಆಡಳಿತದಲ್ಲೇ ಹತ್ತು ವರ್ಷಗಳ ಕಾಲ ಹಿಗ್ಗಾಮುಗ್ಗವಾಗಿ ಜಗ್ಗಾಡಿ ಈ ಮೋದಿಯವರನ್ನು ಏನಾದರೂ ಮಾಡಿ ಸಿಲುಕಿಸಬೇಕು ಅಂತೇಳಿ ಅವರು ತನಿಖೆಯನ್ನು ನಡೆಸಿ 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 ಕೊನೆಗೆ ಸುಪ್ರೀಂ ಕೋರ್ಟ್ ಚೀ ಕ್ಲೀನ್ ಚಿಟ್ ಕೊಟ್ಟಿರುವಾಗ ಅದ್ಯಾವುದೋ ನಮ್ಮನ್ನು ಹೊಸ ಆಳಿದ ತಡಕಲಾಂಡಿ ಅವರು ಒಂದು ಸಾಕ್ಷ್ಯಚಿತ್ರವನ್ನು ಮಾಡಿ ಮೋದಿಯ ಒಂದು ಮೋದಿಯನ್ನು ಡೌನ್ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಮಾಡಿದನು ಅದನ್ನು ಕದ್ದು ಕದ್ದು ನೋಡೋದು ಅದ್ಯಾವುದು ಚೋಡೋ ಫೋಡೋ ಮಾಡಿದ ಅಮುಲ್ ಸ್ಪ್ರೇ ರಾಹುಲ್ ಗಾಂಧಿ ಹೇಳೋದು ನೋಡ್ರದಾರ ಸತ್ಯ ಅಂತ ಅವರಿಗೆ ಸುಪ್ರೀಂ ಕೋರ್ಟ್ ನಂಬಿಕೆ ಇಲ್ಲ ರಾ ನಮ್ಮ ದೇಶದ ಪ್ರಧಾನಿ ಆಗಲಿಕ್ಕೆ ಹೊರಟ ರಾಹುಲ್ ಗಾಂಧಿಗೆ ದೇಶದ ಸುಪ್ರೀಂ ಕೋರ್ಟ್ ಬಗ್ಗೆ ನಂಬಿಕೆ ಇಲ್ಲ ಬಿ ಬಿ ಸಿ ಮೇಲೆ ನಂಬಿಕೆ ಪಾಕಿಸ್ತಾನದ ಮೇಲೆ ನಂಬಿಕೆ ಅಫಿಗಾ ಅಫಘಾನಿಸ್ತಾನ ನಂಬಿಕೆ ಆಹಾ ಕಾಂಗ್ರೆಸ್ಸಿಗರೇ ನಿಮ್ಮ ನಾಯಕ ಹಾ ಖುಷಿಪಡಿ ಅವರು ದೇಶದ ಪ್ರಧಾನಿಯಾಗಬೇಕು ರಾಹುಲ್ ಮೈನೋ ಗಾಂಧಿ ಅಲ್ಲ ಮೈನೋ ಅವರಾಗಬೇಕು ಇಟಲಿಯ ಸಂಜಾತ ಅವರಾಗಬೇಕು ಅಥ ಕ್ರಿಶ್ಚಿಯನು ಅಲ್ಲ ಅಥ ಮುಸ್ಲಿಮು ಅಲ್ಲ ಅಥವಾ ಹಿಂದೂ ಅಲ್ಲ ಏನೂ ಅಲ್ಲ ಅವರಿಗೇ ಗೊತ್ತಿಲ್ಲ ಏನು ಅಂತ ಅಂಥವನು ಈ ದೇಶದ ಪ್ರಧಾನಿ ಆಗ ಮೈ ಡಿಯರ್ ಬ್ರದರ್ಸ್ ಡಿ ಕೆ ಶಿವಕುಮಾರ್ ಅವರೇ ಆಗಬೇಕು ಎಂಥ ವಿಚಿತ್ರ ರೀ ಎತ್ತ ವಿಚಿತ್ರ ಇದನ್ನೆಲ್ಲ ಹೇಳಬೇಡುವ ಹೇಳಿ ಈಗ ಇನ್ನು ಯಾವಾಗ ಹೇಳೋದು ನೀವು ಯಾವುದೇ ಬರಲಿ ಕಾಂಗ್ರೆಸ್ ಬರಲಿ ಬಿ ಜೆ ಪಿ ಬರಲಿ ದಳ ಬರಲಿ ಅದು ನಮಗೆ ಸಂಬಂಧ ಇಲ್ಲ ಆದರೆ ಎಂಥವರನ್ನು ನೀವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಿ ಮೋದಿ ಎಲ್ಲಿ ರಾಹುಲ್ಗೆ ಎಲ್ಲಿ ಸರಿ ಅವ್ರಿಗೆ ಅವ್ರ ವಿದ್ಯಾಭ್ಯಾಸ ಅವ್ರಿಗೆ ಗೊತ್ತಿಲ್ಲ ಏನು ಅಂತಲೇ ಗೊತ್ತಿಲ್ಲ ಯಾವ ವಿಚಾರನೂ ಗೊತ್ತಿಲ್ಲ ಏನೇನೋ ಮಾತಾಡೋದು ಹುಚ್ಚು ಹುಚ್ಚಿರ್ತಾರ ದೇಶದ ಪ್ರಧಾನಿ ಆಗಬೇಕು ಅಂತ ಸಿದ್ದರಾಮಯ್ಯ ಹೇಳೋದು ಹಬ್ಬಬ್ಬ ಮುಖ್ಯಮಂತ್ರಿ ಆಗಿದ್ದವರು ನಮಗೆ ನಿಮ್ಮ ಟೆಕ್ನಿಕೆಲ್ಲ ಅರ್ಥ ಆಗಿದೆ ಸಿದ್ದರಾಮಯ್ಯನವರೇ ನಾನೊಂದು ನಿಮ್ಮ ಬಗ್ಗೆ ನಾಟಕ ಮಾಡಬೇಕು ಅಂತ ತುಂಬ ಆಸೆ ಏನು ಗೊತ್ತಾ ನೀವು ನಿಮ್ಮಷ್ಟು ಜಾತಿಯನ್ನು ಒಡೆಯಲಿಕ್ಕೆ ಗಿನ್ನಿಸ್ ದಾಖಲೆ ನೀವು ನಿಮ್ಮಷ್ಟು ಚೆನ್ನಾಗಿ ಈ ಜಾತಿಯನ್ನು ಒಡೆಯಲಿಕ್ಕೆ ಇನ್ನೊಬ್ಬ ರಾಜಕಾರಣಿಗೆ ಅವನ ಜನ್ಮ ಹತ್ತೆತ್ತಿರೂ ಸಾಧ್ಯ ಇಲ್ಲ ಆ ಲಿಗ್ಗಾಯ್ತರನ್ನೇ ಎಷ್ಟು ಮಠಾಧೀಶರಿದ್ದರಿ ಕರ್ನಾಟಕದಲ್ಲಿ ಚೂರು ಚೂರು ಮಾಡಿಬಿಟ್ರಲ್ಲ ನೀವು ಎಂಥ ಗ್ರೇಟ್ ರೀ ಸಿದ್ದರಾಮಯ್ಯ ನೀವು ಹಾಂ ಆ ಕಾಂಗ್ರೆಸ್ಸಿನಲ್ಲೇ ತನ್ನ ಜೀವಿತವನ್ನು ಕಳೆದ ಡಿ ಕೆ ಶಿವಕುಮಾರ್ನೇ ಮಣ್ಣು ಮುಗಿಸ್ಬಿಟ್ರಲ್ಲ ನೀವು ಆ ಪರಮೇಶ್ವರ ಕಾಯ್ತಾ ಇದ್ರು ಮುಖ್ಯಮಂತ್ರಿ ಆಗ್ತೇನೆ ಅಂತ ಅವ್ರನ್ನ ಒಂದೇ ಶಾಟಿಗೆ ಕುರುಬರಿಗೆ ಕರೆ ಕೊಟ್ಟು ಸೋಲಿಸ್ಬಿಟ್ರಲ್ಲ ನೀವು ಜನ್ಮದಲ್ಲಿ ಪರಮೇಶ್ವರ ಇನ್ನು ಮುಖ್ಯಮಂತ್ರಿ ಇಲ್ಲ ಖರ್ಗೆಜು ಟಾಟಾ ಅವರು ಆಗಲ್ಲ ನಿಮ್ಮ ಸಮಯ ಯಾರಿಲ್ಲ ನಿಮ್ಮ ಸಮ ನೀವು ನಿಮ್ಮ ನೀವು ಬಿ ಜೆ ಪಿಯವ್ರ ಜೊತೆ ಮಾತಾಡಿದ್ದೀರಿ ನನಗೆ ಗೊತ್ತಿದೆ ನಾ ಅವರಿಗೆ ಗೊತ್ತಿಲ್ಲ ನನಗೆ ಗೊತ್ತಿದೆ ನಿಮ್ಮ ನಿಮ್ಮ ಮೇಲೆ ನನಗೆ ಸಿಟ್ಟಿಲ್ಲ ನಾ ಆ ಕುರ್ಚಿಗೆ ಡಿ ಕೆ ಶಿವಕುಮಾರ್ ಬಂದುಬಿಡ್ತಾನೆ ನಾನು ಅವನ್ನ ತಡಿತೀನಿ ನೀವು ಕುಮಾರಸ್ವಾಮಿನ ಹೇಗೆ ನೀಟ್ ನೀವೇ ಹದಿನೇಳು ಜನರನ್ನು ಕಳಿಸ್ಬಿಟ್ಟು ಕುಮಾರಸ್ವಾಮಿನ ನೀವು ಮುದ್ದೆ ತಿನ್ನಿಸ್ಬಿಟ್ರಲ್ಲ ಹಾಂ ಹೇಳಿ ಕುಮಾರಸ್ವಾಮಿ ಮುಟ್ಟಿ ಮುಟ್ಟಿ ಹಾಗೆ ಹದಿನೇಳರ ಜನರನ್ನು ಕಳಿಸಿದ್ದೆ ನೀವು ಬಾಂಬೆಗೆ ಆ ವಿಶ್ವನಾಥನನ್ನು ಬಿಟ್ಟು ಈಗ ಈಗ ವಿಶ್ವನಾಥ್ ನಿಮ್ಮ ಜೊತೆ ಬಂದಿದ್ದಾರಲ್ಲ ಅದು ಮೊದಲ ಮೊದಲೇ ಆಗಿತ್ತು ನಾನು ಕಳಿಸ್ಬಿಟ್ಟು ಮತ್ತೆ ಬರ್ತೀನಿ ಅಂತ ಆ ವಿಶ್ವನಾಥ ಅವನ ಕವಿ ಅವನಿಗೆ ಆಗ ಹೇಳಕ್ಕೆ ಈಗಲ್ಬಿಟ್ಟ ಈಗ ಡಿ ಕೆ ಇವರು ಸಿದ್ದರಾಮಯ್ಯ ಕ್ಲೋಸ್ ನಾನು ನನ್ನ ಬೊಮ್ಮಯ್ಯ ಅವರಿಗೆ ಹೇಳ್ತೀನಿ ನಮ್ಮ ಮುಖ್ಯಮಂತ್ರಿಗೆ ಬೊಮ್ಮಯ್ಯ ಅವರೇ ನೀವು ಸುಮ್ಮನೆ ಅವನ ನಾಟಕಕ್ಕೆಲ್ಲ ಮರಳಾಗಬೇಡಿ ಆ ಸಿದ್ದರಾಮಯ್ಯನಷ್ಟು ಟ್ರಮೆಂಡಸ್ ಆ್ಯಕ್ಟರ್ ಯಾರೂ ಇಲ್ಲ ಅದ್ಭುತ ನಟ ಅದ್ಭುತ ನಟ ಇದ್ದರೆ ಸಿದ್ದರಾಮಯ್ಯ ಯಾಕೆಂದರೆ ಅವರಷ್ಟು ಅವರು ಇಟ್ಟುಕೊಂಡಷ್ಟು ಗೂಂಡಗಳು ಅವರು ಇಟ್ಟುಕೊಂಡಷ್ಟು ಚೇಲಗಳು ಅವರಿಷ್ಟು ಬೂಟಾಟಿಕೆಯ ಜನರು ಜಾತಿಗಳು ನೋಡಿ ಅವರು ಹೇಗೆ ಅವರ ಪ್ಲ್ಯಾನ್ ಇದೆ ಅಂದರೆ ಸಿದ್ದರಾಮಯ್ಯನವ್ರದ್ದು ಫ್ಯೂಚರ್ ಮಕ್ಕಳ ಮನೆಗೂ ಮಕ್ಕಳ ತಲೆಯಲ್ಲೂ ಜಾತಿ ಬರಬೇಕು ಅಂತ ಪ್ಲ್ಯಾನ್ ಮಾಡಿದವರು ಒಂದು ಶಾಲೆ ಅದರಲ್ಲಿ ಅರುವತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ಇಪ್ಪತ್ತು ಜನ ಕುರುಬ ವಿದ್ಯಾರ್ಥಿಗಳು ಹತ್ತು ಜನ ದಲಿತ ವಿದ್ಯಾರ್ಥಿಗಳು ಹತ್ತು ಜನ ಬ್ರಾಹ್ಮಣರು ಹತ್ತು ಜನ ಒಕ್ಕಲಿಗರಿದ್ದಾರೆ ಈ ದಲಿತರು ಕುರುಬರಿಗೆ ಮಾತ್ರ ಟೂರ್ ಕಳಿಸಿ ಈ ಒಕ್ಕಲಿಗರು ಬ್ರಾಹ್ಮಣರು ಟಾಟಾ ಮಾಡಬೇಕು ಅಂತ ಹೇಳಿದಿರಲ್ಲ ಎಂತ ಮುಖ್ಯಮಂತ್ರಿ ಪರವಾಗಿಲ್ಲ ನಿಮ್ಮ ತಲೆ ನಿಮ್ಮ ಮೆದುಳಿಗೆ ಕೊಡಬೇಕು ಮಕ್ಕಳ ಮೆದುಳಿಗೆ ಜಾತಿ ಮತ್ತೇನು ಶಾದಿ ಭಾಗ್ಯ ಬೇರೆಯವ್ರಿಗೇನಿಲ್ಲ ಭಾಗ್ಯ ನೀವು ಆ ಶಾ ನಿಮಗೂ ನಿಮ್ಗೆ ಗೊತ್ತು ಮುಸ್ಲಿಮರ ಓಟು ತೀರ ನಿಮಗೇ ಬರ್ತದೆ ಅದರಿಂದ ಶಾದಿ ಭಾಗ್ಯ ಮಾಡಿದರೆ ಮಕ್ಕಳು ಜಾಸ್ತಿ ಆಗ್ತಾರೆ ಅಂತ ಅದು ಹಿಂದೂಗಳು ಕತೆ ಅವರು ಮದುವೆ ಆಗಬಾರ್ದು ಮೊದಲೇ ಅವರು ಮಕ್ಕಳಿಲ್ಲ ಹಿಂದೂಗಳಿಗೆ ಮದುವೆನೂ ಆಗೋಲ್ಲ ಈಗ ಹೆಣ್ಣು ಸಿಕ್ಕೋದಿಲ್ಲ ಗಂಡೂ ಸಿಕ್ಕೋದಿಲ್ಲ ಆ ಪರಿಸ್ಥಿತಿಯಲ್ಲಿದ್ದಾರೆ ಇದಕ್ಕೆ ಸಾಧಿ ಬಗ್ಗೆ ಮಾಡಿ ಇವರಿಗೆಲ್ಲ ಮಕ್ಕಳು ಜಾಸ್ತಿ ಮಾಡಿ ಅವರಿಗೆಲ್ಲ ಇದು ನಾನು ಕರ್ನಾಟಕದ ಜನತೆಗೆ ಹೇಳ್ತೇನೆ ಸಿದ್ದರಾಮಯ್ಯನವರೇನಾದರೂ ಮುಖ್ಯಮಂತ್ರಿ ಆದರೆ ಕರ್ನಾಟಕ ಅಫ್ಘಾನಿಸ್ತಾನ ಯಾವ ಚಿಂತೆಯೂ ಇಲ್ಲ ಬೇಜಾರು ಮಾಡಬೇಡಿ ಅಫಘಾನಿಸ್ತಾನ ಆಗುತ್ತೆ ಯಾಕೆಂದರೆ ಅವರು ಅವರ ಅವರ ಅವ್ರು ಯಾರೋ ತಮಾಷೆ ಮಾಡಿದರು ಇದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಅವರು ನಲ್ಪಾಡವರು ಹೋಮ್ ಮಿನಿಸ್ಟರ್ ಆಗುವ ಎಲ್ಲ ಚಾನ್ಸಸ್ ಇದೆ ಅಂತ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರೆ ಅಂತ ಆಗ್ಬೋದಲ್ವ ಮತ್ತು ಪಿ ಎಫ್ ಐ ಅವರ ಎಲ್ಲ ಇದನ್ನು ಮತ್ತೆ ಅವರಿಗೆ ಈಗ ಏನು ಅವರನ್ನು ಬ್ಯಾನ್ ಮಾಡಲಾಗಿದೆ ಅವರನ್ನು ಮತ್ತೆ ಸೇರಿಸ್ಕೊಂಡು ಉಗ್ರಗಾಮಿಗಳಿಗೆ ಹೆಚ್ಚು ಬೆಂಬಲ ಕೊಡುವ ಹಾಗೆ ಈ ಕರ್ನಾಟಕದಲ್ಲಿ ಮತ್ತಷ್ಟು ಹೆಣಗಳು ಬೀಳುವ ಹಾಗೆ ಎಲ್ಲ ವ್ಯವಹಾರಗಳನ್ನು ಮಾಡೋದು ಇದನ್ನು ಯಾಕೆ ಹೇಳ್ತಾ ಅಂದರೆ ನಿಮ್ಮ ಗೂಂಡಾಗಳು ನಮ್ಮ ರಂಗಾಯಣದ ಮೇಲೆ ದಾಳಿ ಮಾಡಿದ್ರಲ್ಲ ಆಗ ನಮಗೆ ಅರ್ಥ ಆಗಿದ್ದು ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ನಿಮ್ಮ ಮನಸ್ಥಿತಿ ಸರಿಯಿಲ್ಲದಕ್ಕೆ ಆ ಗೂಂಡಾಗಳು ಹಾಗೆ ವರ್ತಿಸಿದ್ದು ಇವತ್ತು ಅಷ್ಟೇ ಏನಾದರೂ ಮಾಡಿ ಅಟ್ಯಾಕ್ ಮಾಡೋದು ಅಟ್ಯಾಕ್ ನೀವು ಯಾವುದಾದ್ರೂ ಖಂಡನೆ ಮಾಡಿದ್ದೀರಾ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಟ್ಟದ್ದ ಘಟನೆಯನ್ನು ನೀವು ನಿಮ್ಮ ಪಕ್ಷದೇ ಎಮ್ ಎಲ್ ಎ ದಲಿತ ಎಮ್ ಎಲ್ ಎ ಅವನ ಮನೆಗೆ ಬೆಂಕಿ ಕೊಟ್ಟರಲ್ಲ ಖಂಡನೆ ಮಾಡಿದ್ದೀರಾ ಇಲ್ಲ ನೀವೇನು ಹೇಳಿದಿರಿ ಬೆಂಬಲ ಕೊಟ್ಟ್ರಿ ನಿಮ್ಮ ತಮ್ಮ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ನನ್ನ ಬ್ರದರ್ಸ್ ಅಂತ ಹೇಳಿದ್ರು ಆಯಿತು ಮಾಡಿ ಆದರೆ ಇದಕ್ಕೆಲ್ಲ ಉತ್ತರ ಕೊಡಬೇಕು ಅಂತಲೇ ನಾವು ನಮ್ಮ ಜಾತ್ರೆಯನ್ನು ಹೊರಟಿದ್ದೇವೆ ಟಿಪ್ಪು ನಿಜ ಕನಸುಗಳ ಮೂಲಕ ಒಂದು ಜನಜಾಗೃತಿಯನ್ನು ಎಬ್ಬಿಸಬೇಕು ಆ ಜನಜಾಗೃತಿಯ ಮೂಲಕ ಒಂದು ಸಂದೇಶವನ್ನು ಕೊಡಬೇಕು ನಮ್ಮ ಇತಿಹಾಸ ಏನಿದೆ ಅದು ಗಟ್ಟಿಯಾಗಬೇಕು ನಮ್ಮ ಪರಂಪರೆ ಏನಿದೆ ಅದು ಗಟ್ಟಿಯಾಗಬೇಕು ನಮ್ಮ ಸಂಸ್ಕೃತಿ ಏನಿದೆ ಅದು ಗಟ್ಟಿಯಾಗಬೇಕು ನಮ್ಮ ಧರ್ಮ ಏನಿದೆ ಅದು ಗಟ್ಟಿಯಾಗಬೇಕು ಈ ಗಟ್ಟಿಯಾಗಬೇಕಾದರೆ ನಾವು ಬಹುಸಂಖ್ಯಾತರು ಧ್ವನಿ ಎತ್ತಬೇಕು ಧ್ವನಿ ಅಂದರೆ ನಾವು ಯಾರಿಗೂ ಕರೆ ಕೊಡೋದಿಲ್ಲ ನಮ್ಮ ಹಿಂದೂ ಸಂಸ್ಕೃತಿ ಅಲ್ಲ ಬೆಂಕಿ ಕೊಡೋದು ನಮ್ಮ ಸಂಸ್ಕೃತಿ ಅಲ್ಲ ಆಗೋದು ನಮ್ಮ ಸಂಸ್ಕೃತಿ ಭ್ರಾತೃತ್ವ ನಮ್ಮ ಸಂಸ್ಕೃತಿ ಸ್ನೇಹ ನಮ್ಮ ಸಂಸ್ಕೃತಿ ನಾಸ್ತಿಕರನ್ನು ನಾವು ಅಪ್ಪಿಕೊಳ್ಳುತ್ತೇವೆ ನಮ್ಮ ಧರ್ಮವನ್ನೇ ಬೇ ಬೇರೆ ಬೇರೆ ಮಾಡಿದ ಎಲ್ಲ ಧರ್ಮಗಳನ್ನು ನಾವು ಅಪ್ಪಿಕೊಳ್ಳುತ್ತೇವೆ ಆದರೆ ಅವರು ಅಪ್ಪಿಕೊಳ್ತಾರಾ ಅವರು ಅಪ್ಪಿಕೊಳ್ತಾರಾ ನಮ್ಮನ್ನು ನೋಡೋಣ ಹೇಳಿ ನಮ್ಮ ನಮ್ಮ ಸೀತೆಯನ್ನು ಬೆತ್ತಲ್ಲಿ ಬಿಡಿಸ್ತಾರಲ್ಲ ನಾವು ಅವರ ದೇವರನ್ನು ಬೆತ್ತಲ್ಲಿ ಬಿಡಿಸೋದು ಹೋಗಲಿ ಅವರ ದೇವರ ಬಗ್ಗೆ ಒಂದು ಮಾತು ಹೇಳಲಿ ಈ ಪ್ರಜಾವಾಣಿ ಪತ್ರಿಕೆಯಿಂದ ಅವರ ಬಗ್ಗೆ ತುಂಬ ಸಪೋರ್ಟ್ ಮಾಡುವುದನ್ನು ನಾನು ನೋಡಿದ್ದೇನೆ ಆದರೆ ಒಂದು ಕಾಲದಲ್ಲಿ ಮಹಮ್ಮದ್ ಈಡಿಯಟ್ ಅಂತೇಳಿ ಒಂದು ಕತೆ ಬರೆದಿದ್ದಕ್ಕೆ ಅದು ಮಹಮ್ಮದ್ ಪೈಗಂಬರ್ ಬಗ್ಗೆ ಅಲ್ಲ ಮಹಮದ್ ಈಡಿಯಟ್ ಅಂತೇಳಿ ಯಾವುದೋ ಒಂದು ಕತೆ ಆ ಕತೆ ಬರೆದಿದ್ದಕ್ಕೆ ನಿಮ್ಮ ಬೆನ್ ಇಡೀ ಪ್ರಜಾವಾಣಿ ಕಚಾರಿಯನ್ನೇ ಬೆಂಕಿ ಕೊಟ್ಟು ಶ್ರೀನಿವಾಸದ ಮನೆ ಎಮ್ ಎಲ್ ಎ ಮನೆಯನ್ನು ಸುಟ್ಟಾಗಿ ಸುಟ್ಟಿದ್ರಲ್ಲ ಸುಟ್ಟದನ್ನೇ ಹೇಗೆ ಮರ್ ಮರ್ತು ಬಿಟ್ಟಿರೋದಪ್ಪ ನೀವು ಸುಡೋದನ್ನೇ ಸುಟ್ಟದನ್ನೇ ಹೇಗೆ ಮರ್ತೀರಿ ಈ ಘಟನೆಯನ್ನು ಹೇಗೆ ಮರ್ತೀರಿ ನಾನು ಇದನ್ನು ಅವರನ್ನ ಕೇಳಿದ್ದೆ ಒಂದು ಸರಿ ನಿಮ್ಮ ಇದಕ್ಕೆಲ್ಲ ಸುಟ್ಟಿದ್ದು ನಮ್ಮ ಇಲ್ಲಿಯ ನಜ ಈ ನಜರ್ಬಾದಿನ ನಜರ್ಬಾದಿ ಅದೇ ಅಜಿತ್ ಸೇಠರ ಮಗ ತನ್ವೀರ್ ಶೇಟ್ ಅವ್ರನ್ನ ಕೇಳಿದ್ದೆ ಒಂದು ಸರಿ ನಾನು ಫೋನಲ್ಲಿ ಅಲ್ಲ ಸೇಟ್ರೆ ನೀವು ಭಾಳ ಸಂಭಾವಿತರು ನೀವು ಸ್ವಲ್ಪ ಒಳ್ಳೆಯ ರಾಯಲ್ ಮುಸ್ಲಿಮ್ ಇದು ಸೇರಿದವರು ಅಂತ ನನಗೆ ಚೆನ್ನಾಗಿ ಗೊತ್ತು ನೀವೇ ಹೇಳಿ ನಿಮ್ಮ ಹೊಟ್ಟೆಗೆ ಚಾಕ್ ಚಾಕಾಕಿದ್ದಿರಲ್ಲ ಯಾರದು ಹಿಂದುಗಳ ಹಿಂದುಗಳ ನಿಮ್ಮ ಹೊಟ್ಟೆಗೆ ಚಾಕ್ ಹಾಕಿದ್ದು ಅಥವಾ ಯಾರಾದರೂ ಲಿಂಗಾಯ್ತರ ಒಕ್ಕಲಿಗರ ಪಿ ಎಫ್ ಐ ಅವರು ನಿಮ್ಮ ಹೊಟ್ಟೆಗೆ ಚಾಕ್ ಹಾಕಿದ್ದು ಅಂದರೆ ಮುಸ್ಲಿಮರು ಗಾಮಿಗಳು ಮಂದಗಾಮಿಗಳು ಅಲ್ಲ ಇವರ ಮತಾಂಧರು ಟಿಪ್ಪು ಸುಲ್ತಾನ ಸಂತಾನ ನೀವೇಕೆ ಟಿಪ್ಪು ಸುಲ್ತಾನ ಪ್ರತಿಮೆ ಮಾಡಿಕೊಡ್ತಿದ್ದೀರಿ ಅವರ ಸಂತಾನ ಅಲ್ವ ನಿಮ್ಮ ಹೊಟ್ಟೆಗೆ ಚಾಕಾಗಿದ್ದು ಅಂತ ಕೇಳಿದ್ದೆ ಅವರು ಸದ್ದಿಲ್ಲ ಈ ಮತೀಯ ಶಕ್ತಿಗಳನ್ನ ಬೆಳೆಸೋದೇ ಇವರು ಅಲ್ಲಿಂದ ಬೊಬ್ಬೊಬ್ಬೊಬ್ಬ ಅಂತ ಬಾಯಿ ಹೊಡೆಯೋದು ನಾನು ನನ್ನ ಈ ರಂಗಭೂಮಿಯ ಮೂಲಕ ಚಂದಮಾಮ ಕತೆ ಮಾಡ್ಕೊಳ್ಳಿ ಬಂದಿಲ್ಲ ನಮ್ಮ ರಂಗಾಯಣದಲ್ಲಿ ನಾನೂ ಒಂದು ಚಂದಮಾಮ ಕಥೆಯನ್ನು ಮಾಡ್ತಾ ನಾಲ್ಕು ಜನರನ್ನು ಸೇರಿಸ್ಕೊಂಡು ಮನೋರಂಜನೆ ಕೊಡ್ತಾ ಥರ ಇದ್ದರೆ ಯಾರೂ ನನ್ನನ್ನು ಕೇಳಲ್ಲ ಸರ್ಕಾರ ಕೊಟ್ಟ ದುಡ್ಡನ್ನು ಖರ್ಚು ಮಾಡಿದರೆ ಯಾರೂ ನನ್ನನ್ನು ಕೇಳಲ್ಲ ಆದರೆ ನಾನು ಬಂದಿರೋದು ನನ್ನ ದೇಶಕ್ಕಾಗಿ ನಾನೊಬ್ಬ ಕೊಡವ ಕೊಡವ ಎಂದು ಅಪ್ರಾಮಾಣಿಕನಾಗೋದಿಲ್ಲ ಕೊಡವ ಎಂದು ಸುಳ್ಳು ಹೇಳಲಿಕ್ಕೆ ಬರೋದಿಲ್ಲ ಕೊಡವ ಎಂದು ಪುಕ್ಕಲನಾಗಲಾರ ಕೊಡವ ಎಂದು ಜೀವಕ್ಕೆ ಹೆದರಿ ಮೂಲೆಯಲ್ಲಿ ಕೂತಿಕೊಳ್ಳೋದಿಲ್ಲ ಕೊಡವ ಎಲ್ಲರ ಮುಂದೆ ಹೋಗುತ್ತಾನೆ ಜನರಲ್ ತಿಮ್ಮಯ್ಯನ ವಂಶಸ್ಥರು ನಾವು ಜನರಲ್ ತಿಮ್ಮಯ್ಯ ಅವತ್ತು ಪಿ ಒ ಕೆ ಅವರ ಮಾತು ಕೇಳಿದರೆ ಪಿ ಒ ಕೆ ಇರ್ತಿರ್ಲಿಲ್ಲ ಜವಾಹರ್ ನೆಹರು ಅವರಿಂದಾಗಿ ನಮ್ಮ ಇವತ್ತು ಪಿ ಒ ಕೆ ಕ್ರಿಯೇಟ್ ಆಯಿತು ರಾವಲ್ ಪಿಂಡಿ ಅವರಿಗೆ ಹೋಗಿದ್ದವರು ಜನರಲ್ ತಿಮ್ಮಯ್ಯ ಅವರ ವಂಶಸ್ಥರು ನಾವು ಅವರ ಊರಿನಿಂದ ಬಂದವರು ನಾವು ನಮಗೆ ಸುಳ್ಳು ಹೇಳೋದು ಈ ವಸೀಲಾತಿ ಹಿಡಿಯೋದು ಚಬಚಾಗಿರಿ ಮಾಡೋದು ಸಿದ್ದರಾಮಯ್ಯ ಚೇಲಗಳ ಥರ ಇರೋದು ಗೂಂಡಾಗಿರಿ ಮಾಡೋದು ಇದು ನಮ್ಮ ಸಂಸ್ಕೃತಿಯಲ್ಲಿ ಇದು ಕೊಡವ ಸಂಸ್ಕೃತಿ ಕೊಡವ ರಕ್ತ ಇದು ಇದ್ದದನ್ನು ಇದ್ದ ಹಾಗೆ ಹೇಳ್ತೀವಿ ದೇಶಕ್ಕಾಗಿ ಸಾಯ್ತೀವಿ ಈ ದೇಶ ನಮಗೆ ಮುಖ್ಯ ನನ್ನ ತಾಯಿ ಎರಡು ಒಂದು ನನ್ನ ಹೆತ್ತ ತಾಯಿ ಒಂದು ನನ್ನ ಹಿಂದೂ ಸಂಸ್ಕೃತಿ ಅಂತೇಳುವ ತಾಯಿ ಇನ್ನೊಂದು ಭಾರತ ಮಾತೆ ನನ್ನ ತಾಯಿ ಇದು ನನ್ನ ನಿರ್ಧಾರ ಕೂಡ